ಈ ರಾಜಕಾರಣಿಗಳು ಜನಪ್ರತಿನಿಧಿಗಳು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮೇಲೆ ಯಾಕೆ ಕೇಸ್ ಇಲ್ಲ ಯಾಕೆ ಮೊಕದ್ದಮೆ ದಾಖಲಿಸೋದಿಲ್ಲ ನೀವು ಕೊರೋನಾ ನಿಯಮಗಳನ್ನು ಉಲ್ಲಂಘಿಸ್ತೀರಿ ನಿಮ್ಮ ಮನ ಬಂದಂತೆ ವರ್ತಿಸ್ತೀರಿ 16ನೇ ತಾರೀಕಿಗೆ ಇದು ಕಾಂಗ್ರೆಸ್ನ ಕಲ್ಯಾಣ ಕರ್ನಾಟಕ ಸಮಾವೇಶ ಮಾಡಿ ಯಾವುದೇ ಸಾಮಾಜಿಕ ಅಂತರ ಕಾಪಾಡೋದಿಲ್ಲ ಬಿಜೆಪಿ ಅವರು ರಾತ್ರಿ ಕರ್ಫ್ಯೂ ಉಲ್ಲಂಘನೆ ಮಾಡ್ತಾರೆ ಸಾರ್ವಜನಿಕರವಾಗಿ ನೀವು ಸಂಚಾರಕ್ಕೆ ದಟ್ಟಣೆ ಏರ್ಪಡಿಸ್ತೀರಾ ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಾ ನೀವು ಅಮಾಯಕರ ಮೇಲೆ ಕೇಸ್ ಮಾಡ್ತೀರಾ ವೀರಶೈವ ಕಲ್ಯಾಣ ಮಂಟಪ ಅಧ್ಯಕ್ಷರ ಮೇಲೆ ಕೇಸ್ ಮಾಡ್ತೀರಾ ಅಲ್ಲ ರೀ ಆಯೋಜಕರ ಮೇಲೆ ಕೇಸ್ ಮಾಡಿ ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ ಯಾದವ್ ಮೇಲೆ ಜನಪ್ರಿಯ ಶಾಸಕ ಶಿವರಾಜ್ ಪಾಟೀಲ್ ಮೇಲೆ ಕೇಂದ್ರ ಸಚಿವ ಕೂಬಾ ಮೇಲೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನ ಮೇಲೆ ಡಿಕೆ ಶಿವಕುಮಾರ್ ಮೇಲೆ ಉಸ್ತುವಾರಿ ಕೇಂದ್ರದ್ದು ರಂಜಿತ್ ಸುರ್ಜೇವಾಲಾ ಮೇಲೆ ಅಂಥವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ನೀವು ಮಾಡಿದ್ದ ಕಾನೂನನ್ನು ಅದಕ್ಕೊಂದು ಬೆಲೆ ಬರ್ತದೆ ಇವತ್ತು ಸಾರ್ವಜನಿಕರ ಮೇಲೆ ಬ್ರಹ್ಮಾಸ್ತ್ರ ಮಾಡ್ತೀರಾ 9 ಗಂಟೆ ಇನ್ನೂ ಹಾಗೆ 8ವರೆಗೆ ನೀವು ಸೈರನ್ ಹಾಕ್ಬಿಟ್ಟು ಮಾಡ್ಕೊತೀನ ಮೇಲೆ ಬ್ರಹ್ಮಾಸ್ತ್ರ ಬಂದ್ ಮಾಡಿ ಕರ್ಫ್ಯೂ ಇದೆ ಇವ್ರಿಗೆ ಕರ್ಫ್ಯೂ ಇಲ್ವಾ ಏನು ಸ್ವಾಮಿ ಇಷ್ಟೊಂದು ಅನ್ಯಾಯ ಯಾವತ್ತಿಗೂ ಜನ ಸುಮ್ಮನೆ ಇರೋದಿಲ್ಲ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಿವರಾಮೇಗೌಡ ಬಣದರ ಆಗಿ ನಾನು ಇವತ್ತು ಒತ್ತಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಕೇಸ್ ದಾಖಲೆ ಆಗಲೇಬೇಕು ಮುಖ್ಯಮಂತ್ರಿಗಳು ವಿಶೇಷ ಗಮನ ಹರಿಸಬೇಕು ಗೃಹ ಮಂತ್ರಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥ ನನ್ನ ಒತ್ತಾಯ ಇದೆ